ಮುದು ಬಂಗಾರ. ರಾಜೀವ್ ಅವ್ರ ಜೊತೆ ಸಂಸಾರ ಶುರು ಮಾಡ್ಬೋದಿತ್ತಲ್ವಾ? ಅಯ್ಯೋ, ನೀವು ತಪ್ಪು ತಿಳ್ಕೋಬೇಡಿ, ನನಗೆ ವಯಸ್ಸಾಗಿದೆ, ನನ್ನ ಬುದ್ಧಿಗಲ್ಲ. ನನ್ಗನ್ಸುತ್ತೆ ಚಿಕ್ಕಮ್ಮನಿಗೆ ಭವಿಷ್ಯ ಯಾವುದೋ ಮಾತಿಗೆ ಬೇಸರ ಆಗಿರಬೇಕು. ನಾನು ನೋಡ್ತೀನಿ. ಯಾರಿಗೋಸ್ಕರ ಕಣ್ಣೀರ್ ಹಾಕ್ತಿದ್ಯಾ ಸಿಹಿ? ಆ ಮೋಸ್ಗಾರನ್ಗ ಬೇಡ ಸಿಹಿ. ಆ ಮೋಸ್ಗಾರನ್ಗೆ ಇನ್ನ ಕಣ್ಣೀರ್ ಹಾಕುವಂತ ಯಾವ್ದೇ ಅವಶ್ಯಕತೆ ಇಲ್ಲ. ಕಣ್ಣೀರ್ನ ಒರೆಸ್ಕೋ ಸಿಹಿ. ನೀನ್ ಇವತ್ತೇನಾದ್ರೂ ಸುಮ್ನೆ ಇದ್ರೆ ಜೀವನ ಪೂರ್ತಿ ಅಳ್ತಾನೆ ಇರ್ತೀಯ. ಸುಮ್ನೆ ಇರ್ಬೇಡ ಸಿಹಿ, ಉತ್ತರ ಕೇಳು. ಇವಾಗ ಏನ್ ಉತ್ತರ ಕೇಳಿ ನಾನು ಅವನಿಂದ? ಈಗ ಏನ್ ತಾನೇ ಉಳ್ದಿದೆ ಕೇಳೋದಕ್ಕೆ? ಈಗ ಹೇಳಕ್ಕೆ ಏನ್ ಉಳಿದಿದೆ? ನಿನ್ನನ್ನು ಪ್ರೀತಿಸುತ್ತಿದ್ದ ವಿಷ್ಣು ಸತ್ತೋದ. ಹೋಗು ಸಿಹಿ, ಹೋಗಿ ಕೇಳು ಆಕಾಶನ ಯಾಕೆ ನನ್ನ ಭಾವನೆಗಳ ಜೊತೆ ಆಟ ಆಡದೆ ಅಂತ. ಈಗ್ಲೂ ನೀನ್ ಅವನಿಗೋಸ್ಕರ ಏನಾದ್ರೂ ಅತ್ರೆ ಜೀವನ ಇಡೀ ಪಶ್ಚಾತ್ತಾಪ ಪಡ್ತೀಯ? ಬೇಡ ಸಿಹಿ, ಸಾಕು ಇದೆಲ್ಲ. ನನಗಂತೂ ಅರ್ಥನೇ ಆಗ್ತಿಲ್ಲ, ಯಾಕೆ ಆ ಮೋಸ್ಕಾರನ ಇವತ್ತಿಗೂ ಪ್ರೀತಿ ಮಾಡ್ತಿದ್ದೀನಿ ನಾನು? ನಾನು ನಿನ್ನ ಪ್ರೀತಿಗೆ ಯೋಗ್ಯನೇ ಆಗಿರ್ಲಿಲ್ಲ. ದ್ವೇಷ ಮಾಡು ಆ ವ್ಯಕ್ತಿನ. ಆ ವ್ಯಕ್ತಿ ಪ್ರೀತಿಗೆ ಯೋಗ್ಯನೇ ಆಗಿರ್ಲಿಲ್ಲ. ದ್ವೇಷಕ್ಕೆ ದ್ವೇಷನೇ ಉತ್ತರ ಆಗಿರ್ಬೇಕು ಸಿಹಿ. ಹೋಗು ಆಕಾಶ ಹತ್ರ ಹೋಗಿ ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೇಳು. ನಿನ್ ಪ್ರತಿ ಕಣ್ಣೀರ್ಗೂ ಲೆಕ್ಕ ಕೇಳು ಅವನಿಂದ. ವರ್ಷಗಳಿಂದ ಈ ಆಸ್ತಿನ ಸಂಭಾಳಿಸಿಟ್ಟಿದ್ದೆ, ಹಾಗೆ ಹೃದಯದಲ್ಲಿ ದ್ವೇಷನು ಕೂಡ ಸಾಕೊಂಡು ಇವತ್ತು ನಿನಗೋಸ್ಕರ ಎರಡನ್ನು ಬಿಡ್ತಿದ್ದೀನಿ. ಸೇಡಿನ ಆಣೆಯನ್ನ ಆಹುತಿ ನೀಡ್ತಿದ್ದೀನಿ. ಒಂದು ನಿರೀಕ್ಷೆ ಇದೆ, ನೀನು ಯಾವತ್ತೂ ಅಂಥದ್ದೇನೂ ಮಾಡಬೇಡ. ನಾನು ನನ್ನ ಗಂಡನ ಕೊಲೆಗೆ ಸೇಡು ತೀರಿಸ್ಕೊಳ್ಳಿಲ್ಲ ಅಂತ ಪಶ್ಚಾತ್ತಾಪ ಪಡೋ ಹಾಗೆ ಮಾಡಬೇಡ. ಹಾಗೆ ಮಾಡೋದಿಲ್ಲ. ಆ ಸಿಹಿ ಹತ್ರ ಯಾವತ್ತೂ ಹೋಗೋದಿಲ್ಲ. ಸಿಹಿ ಹೆಸರನ್ನೇ ನನ್ನ ಜೀವನದಿಂದ ತೆಗೆದು ಹಾಕ್ತೀನಿ. ಚಿಕ್ಕಮ್ಮ, ಯಾವ್ದಾದ್ರೂ ಮಾತಿಗೆ ಬೇಜಾರಾಯ್ತಾ? ನಾನು ಒಪ್ಕೋತೀನಿ ಆ ಹುಡುಗಿ ಈ ಮನೆಗೋಸ್ಕರ ಬೇಕಾದಷ್ಟು ಮಾಡಿದಾಳೆ. ಆದ್ರೆ ಇದೇನಿದು 24 ಗಂಟೆ ಸಿಹಿ ಸಿಹಿ ಸಿಹಿ. ಚಿಕ್ಕಮ್ಮ, ಸಿಹಿ ಜೀವನದಲ್ಲಿ ಖುಷಿಯಾಗಿರೋದು ನಿಮ್ಗಿಷ್ಟ ಇಲ್ವಾ ಹೇಳಿ? ನಾನೇನ್ ಶತ್ರುನ ಅವಳಿಗೆ? ನೋಡು ದಿವ್ಯಾ, ಶರೀರದಲ್ಲಿ ಯಾರ್ದೇ ಹೃದಯ ಇರ್ಲಿ, ಆದ್ರೆ ಮೆದುಳು ನಮ್ದೇ ಆಗಿರ್ಬೇಕು. ನನಗಂತೂ ಅರ್ಥ ಆಗ್ತಿಲ್ಲ, ಟಪ್ಪುಗೆ ಇದು ನೆನಪಿದೆಯೋ ಇಲ್ವೋ, ಅವಳಿಗೊಬ್ಳು ಮಗಳಿದ್ದಾಳೆ ಅಂತ. ಇಷ್ಟೇ, ಪ್ರತಿ ಕ್ಷಣ ಸಿಹಿ ಯೋಚನೆ ಇರುತ್ತೆ ಅವಳಿಗೆ. ಚಿಕ್ಕಮ್ಮ, ತಪಸ್ಸಿ ಯಾವಾಗ ಹೇಳಿದ್ಲು ಮುಕ್ತ ಬಗ್ಗೆ ಅವಳಿಗೆ ಚಿಂತೆ ಇಲ್ಲ ಅಂತ? ಈಗ ನೀವೇ ಹೇಳಿ, ಸಿಹಿ ಇಂತ ಪರಿಸ್ಥಿತಿ ಎದುರಿಸ್ತಾ ಇರ್ಬೇಕಾದ್ರೆ ಈಗ ತಪಸ್ಸಿ ಕಾಳಜಿನ ಮುಕ್ತ ಮೇಲೆ ತೋರಿಸ್ಬೇಕಾ ಸಿಹಿ ಮೇಲ? ಮೊದ್ಲು ವಿಚ್ಛೇದನ, ಆಮೇಲೆ ಮದುವೆ, ಆದ್ರೆ ಅಲ್ಲಿವರೆಗೂ ಮುಕ್ತ ಕತೆ ಏನು? ಇತ್ತೀಚೆಗೆ ತಪ್ಪು ಯೋಚನೆ ಮಾಡ್ತಿರೋ ರೀತಿ ನೋಡಿದ್ರೆ ನನಗಂತೂ ಭಯ ಆಗ್ತಿದೆ. ಮುಕ್ತ ಜೀವನದಲ್ಲಿ ಯಾರಾದ್ರೂ ಬಂದ್ರೂ ಕೂಡ
ನಮ್ಮ ತಪ್ಪು ಅವರನ್ನು ಕರ್ಕೊಂಡು ಹೋಗಿ ಸಿಹಿ ಜೀವನದಲ್ಲಿ ಸೇರಿಸ್ಬಿಡತಾಳೆ ಸಿಹಿ ಎರಡನೇ ಮದುವೆ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಿದೀರಾ ಆದ್ರೆ ತನ್ನ ಮಗಳು ಮದುವೆನೇ ಇಲ್ಲದೆ ಮನೆಯಲ್ಲಿ ಕೂತಿದ್ದಾಳೆ ಅವಳ ಬಗ್ಗೆ ಏನು ಇಲ್ವಾ ಅಜ್ಜಿ ನನಗೆ ಗೊತ್ತಿದೆ ನೀವು ನನಗೆ ಒಳ್ಳೆದನ್ನೇ ಬಯಸ್ತೀರಾ ಅಂತ ಆದ್ರೆ ಈ ಹೊತ್ತಲ್ಲಿ ನಾವು ಮೊದಲು ಸಿಹಿ ಬಗ್ಗೆನೇ ಯೋಚಿಸಬೇಕಾಗುತ್ತೆ ಅವಳ ಖುಷಿಲೇ ನನ್ನ ಖುಷಿನೂ ಇದೆ ಹಾಗೇನಾದರೂ ಎರಡನೇ ಮದುವೆ ಮಾಡೋದ್ರಿಂದ ಸಿಹಿ ಜೀವನ ಸುಧಾರಿಸೋದಾದ್ರೆ ಸಿಹಿ ಮದುವೆನೇ ಮೊದಲು ಆಗಲಿ ರಾಮನಿಚ್ಚೆ ಈಗ ನೀವು ನಿಮ್ಮ ತಂದೆಯವರ ಆಸ್ತಿನ ವಿಸರ್ಜನೆ ಮಾಡಿ ಇನ್ನು ತರಕಾರಿ ಕತ್ತರಿಸ್ತಾ ಇದೀಯ ನೀನು ಇಷ್ಟೊಂದು ನಿಧಾನ ಕೆಲಸ ಮಾಡಿದ್ರೆ ಅಷ್ಟೇ ಮುಗಿತು ಕತೆ ಬೇಗ ಬೇಗ ಕೆಲಸ ಮಾಡು ಇದೇ ನಿಮ್ಮ ಅತ್ತೆ ಮನೆನ ಎಲ್ಲರೂ ನಿನ್ನ ಪ್ರೀತಿ ಮಾಡಕ್ಕೆ ನನ್ನನ್ನ ಯಾಕೆ ಇಷ್ಟೊಂದು ದ್ವೇಷ ಮಾಡ್ತೀರಾ ನಾನು ಏನು ಮಾಡಿದ್ದೀನಿ ನಿಮಗೆಲ್ಲ ಈ ಪರಿವಾರಕ್ಕೋಸ್ಕರ ಏನೆಲ್ಲ ಮಾಡಿದ್ದೀನಿ ಆದರೂ ನೀವು ನನಗೆ ಇಷ್ಟೊಂದು ಕಟ್ಟ ಕೊಡ್ತಿರಲ್ಲ ಕೆಲಸ ತೊಳ್ತರ ನೋಡ್ತಾ ಇದೀರಾ ಇಲ್ಲಿ ನನ್ನ ಇಲ್ಲಿಯವರಿಗಿಂತ ಅವರೇ ಪರವಾಗಿಲ್ಲ ಮರ್ಯಾದೆ ಆದರೂ ಕೊಡ್ತಿದ್ರು ಅಮ್ಮ ಅಜ್ಜಿ ಯಾವತ್ತೂ ನನಗೆ ಅವಮಾನ ಮಾಡಿರಲಿಲ್ಲ ಸುಳ್ಳು ಪರಿವಾರನೇ ನನಗೆ ಜಾಸ್ತಿ ಪ್ರೀತಿ ಕೊಟ್ಟಿದ್ದು ಆದರೂ ಗಂಡನ ಪ್ರೀತಿ ಎಂಥದ್ದು ಅಂತ ನಿಮಗೆ ಹೇಗೆ ಗೊತ್ತಿರುತ್ತೆ ಅದರ ಅನುಭವ ಕೂಡ ನಿಮಗಾಗಿಲ್ಲ ಅಲ್ವಾ ಹೌದಾ ಅಬ್ಬಾ ಸುರುಬಿಗೂ ಕೋಪ ಬರುತ್ತೆ ಹಾ ಅದ್ರ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ಯಾ ನಿನ್ನ ಆ ಮನೆ ಕೊಟ್ಟು ಮದುವೆ ಮಾಡಿದ್ದು ಅಕ್ಕ ಸೇರಿ ತಿರ್ಸ್ಕೋಬೇಕು ಅನ್ನೋ ಕಾರಣಕ್ಕೆ ನಮ್ಮಿಂದ ಅಲ್ಲ ಈಗ ಕೋಪ ಬಿಟ್ಟು ಬೇಗ ಕೆಲಸ ಮಾಡು ಒಂದು ವೇಳೆ ನಿನ್ನ ಗಂಡ ಅಷ್ಟು ಒಳ್ಳೆಯವನಾಗಿದ್ರೆ ನಿನ್ನ ನೋಡೋದಕ್ಕೆ ಯಾಕೆ ಅವನು ಬರಲಿಲ್ಲ ಇಲ್ಲಿಗೆ ಯಾಕೆ ಇದನ್ನೆಲ್ಲ ಮಾಡ್ದೆ ಅಂತ ಒಂದು ಮಾತು ಯಾಕೆ ಕೇಳಲಿಲ್ಲ ಒಂದು ಫೋನು ಮಾಡಲಿಲ್ವಲ್ಲ ನೇರವಾಗಿ ಡಿವೋರ್ಸ್ ಕಳಿಸಿದನಲ್ಲ ಮಿಸ್ಟರ್ ಆಕಾಶ್ ಚಟರ್ಜಿ ಸಾರಿ ನಾನು ಮರ್ಯಾದೆ ಕೊಟ್ಟು ಮಾತಾಡ್ಬೇಕಿತ್ತಲ್ವಾ ನಮಸ್ತೆ ಮಹಾದೇವ್ ವಿಷ್ಣು ಉರ್ಫ್ ಆಕಾಶ್ ನಮಸ್ತೆ ಕಾಲಕ್ಕೆ ಬೀಳ ನಿಮ್ಗೆ ಹೋಗ್ಲಿ ಆಶೀರ್ವಾದನಾದ್ರೂ ಮಾಡಿ ನನ್ಗೆ ನೀನ್ ಆಡಿದ ನಾಟಕ ಇದೆಲ್ಲ ಕಪಟತನ ಇದನ್ನೆಲ್ಲ ದೇವಸ್ಥಾನದಿಂದನೇ ಶುರು ಮಾಡಿದ್ದೆ ಅಲ್ವಾ ಅಲ್ಲ ದೇವ್ರನ್ನು ಬಿಟ್ಟಿಲ್ವಲ್ಲ ನೀನು ದೇವ್ರ ಕಂಡು ಭಯ ಇಲ್ವಾ ನಿನ್ಗೆ ನನ್ನ ಜೀವನದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅದು ನನ್ನ ಅಜ್ಜಿ ಮನೆ ಆದ್ರೆ ನೀನು ಆ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಸರ್ವನಾಶ ಮಾಡಿಬಿಟ್ಟೆ
ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲರಿಗೂ ನೋವು ಮಾಡಿದೆ ನೀನು ಭೇಟಿ ಆಗಿದ್ದೆ ನಾನು ನಿಜವಾದ ವಿಷ್ಣುನ ಭೇಟಿ ಆಗಿದ್ದೆ ನಾನು ತುಂಬಾ ಚೆನ್ನಾಗಿ ಗೊತ್ತಿದೆ ನನಗೆ ನಮ್ಮ ಅಮ್ಮ ಬೆಳೆಸಿದ ನಿಜವಾದ ವಿಷ್ಣು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸಂಸ್ಕಾರ ಹೇಳ್ಕೊಟ್ಟಿದ್ರು ಒಂದ್ಸಲನು ನಾಚಿಕೆ ಆಗ್ತಿರ್ಲಿಲ್ವಾ ನಿನಗೆ ಆ ವಿಷ್ಣು ಹೆಸರು ಹೇಳ್ಕೊಂಡು ಅವನ ಹೆಸರು ಹೇಳ್ಕೊಂಡು ನನ್ನ ಮುಂದೆ ಬರ್ತಿದ್ದಲ್ಲ ನೀನು ಅಷ್ಟೊಂದು ಸೇಡ್ ತೀರಿಸ್ಕೋಬೇಕು ಅಂತ ಆಸೆ ಇದ್ದಿದ್ರೆ ನನ್ನ ಮುಂದೆ ಬಂದು ನನ್ನನ್ನು ಸಾಯಿಸಬೇಕಾಗಿತ್ತು